ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ಬೆಳಗಿನಿಂದ ಏನು 9:30 ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರು ನೀಡ್ತಾ ಇದ್ದಾರೆ. 9:30 ಇಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯುತ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಈಗಾಗಲೇ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಮತದಾರರು ಇದ್ದಾರೆ. ಅವರು ತಮ್ಮ ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇರುವಂತದ್ದು. ಕಳೆದ ಬಾರಿ ಎನ್ ಲಿಂಗಣ್ಣ ಅವರು ಇಲ್ಲಿ ವಿನ್ ಆಗಿದ್ರು, ಜೊತೆಗೆ ಕಾಂಗ್ರೆಸ್ ನಿಂದ ಕೆಎಸ್ ಬಸವರಾಜ್ ಅವರು ಸೋತಿದ್ರು. ಈ ಬಾರಿಯೂ ಕೂಡ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸುತ್ತಾ ಅನ್ನುವಂತ ಒಂದು ಕುತೂಹಲ ಇದೆ. ಏನಾಗುತ್ತೆ ಅನ್ನುವಂತ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್, ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ. ಮಧು, ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ, ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಕಳೆದ ಬಾರಿ ಇಲ್ಲಿ ಬಿಜೆಪಿ ವಿನ್ ಆಗಿತ್ತು, ಕಾಂಗ್ರೆಸ್ ಸೋಲನ್ನು ಅನುಭವಿಸಿತ್ತು. ಈ ಬಾರಿಯ ಚುನಾವಣಾ ರಣಕಣ ಹೇಗಿದೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ? ಪ್ರಮುಖವಾಗಿ ದಾವಣಗೆರೆಯಲ್ಲಿ ಒಂದು ಟ್ರೆಂಡ್ ಹುಟ್ಟಾಕಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಈಗ ಏನು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಒಂದು ಆಕಾಂಕ್ಷಿಗಳ ದಂಡೆ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ 13ಕ್ಕೂ ಹೆಚ್ಚು ಜನ ಈಗಾಗಲೇ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸ್ತಕ್ಕಂಥದ್ದು, ಜೊತೆಗೆ ಬಿಜೆಪಿಯಲ್ಲಿ ಕೂಡ 8ಕ್ಕೂ ಹೆಚ್ಚು ಜನ ಈಗಾಗಲೇ ಒಂದು ಟಿಕೆಟ್ಗೆ ಅರ್ಜಿ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಇಲ್ಲಿ ಏನು ಹಾಲಿ ದಾವಣಗೆರೆ ಉತ್ತರ ಎಂಎಲ್ಎ ಆಗಿರ್ತಕ್ಕಂಥ ರವೀಂದ್ರನಾಥ್ ಅವರು ಒಂದು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು. ಅದಾದ ಬಳಿಕ ಅದು ಮಾಯಕೊಂಡ ಎಸ್ಸಿ ವಿಧಾನಸಭಾ ಕ್ಷೇತ್ರ ಆದ ಬಳಿಕ ಅವರು ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಆಗಮಿಸಿದ್ರು. ಅಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ ಮತ್ತು ರವೀಂದ್ರನಾಥ್ ಅವರ ಪ್ರಭಾವ ಕೂಡ ಇರತಕ್ಕಂಥದ್ದು, ಜೊತೆಗೆ ಅಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಪ್ರಭಾವ ಇರತಕ್ಕಂಥ. ಯಾಕಂದ್ರೆ ಕಳೆದ ಬಾರಿ ಇನ್ನೇನು ಚುನಾವಣೆ ಒಂದು 3 ದಿನಗಳ ಬಳಿಕ ಅವರು ಏನು ಮೊದಲು ಆಗಮಿಸಿದ್ರು, ಆ ಒಂದು ಎರಡು ಕ್ಷೇತ್ರಗಳಲ್ಲಿ ಒಂದೇನು ಭಾಷಣ ಕೂಡ ಮಾಡಿದ್ರು. ಆ ಒಂದು ಎಫೆಕ್ಟ್ ನಿಂದಾಗಿ ಕೇವಲ ಒಂದು 7,000 ಮತಗಳಿಂದ ಒಂದು ಬಿಜೆಪಿ ಗೆದ್ದು ಬೇಕಿತ್ತು. ಪ್ರೊಫೆಸರ್ ಲಿಂಗಣ್ಣ ಅವರು ಗೆದ್ದಿದ್ರು. ಆದ್ರೆ ಈ ಬಾರಿ ಏನು ಹಾಲಿ ಎಂಎಲ್ಎ ಆಗಿರ್ತಕ್ಕಂಥ ಪ್ರೊಫೆಸರ್ ಲಿಂಗಣ್ಣ ಅವರಿಗೆ ಒಂದು ಆಡಳಿತ ವಿರೋಧಿ ಅಲೆ ಕೂಡ ಎದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಗೆದ್ದ ಬಳಿಕ ಕ್ಷೇತ್ರದಲ್ಲಿ ಓಡಾಟ ನಡೆಸಿಲ್ಲ ಅಂತೇಳಿ ಒಂದು ಜನರ ಆರೋಪ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 5 ವರ್ಷಗಳಲ್ಲಿ ಪ್ರೊಫೆಸರ್ ಲಿಂಗಣ್ಣ ಹೇಳಿಕೊಳ್ಳುವಂತ ಕೆಲಸ ಯಾವುದು ಮಾಡಿಲ್ಲ ಅನ್ನೋದು ಅಲ್ಲಿನ ಜನರ ಆರೋಪ. ಹೀಗಾಗಿ ಒಂದು ಹೊಸ ಮುಖಗಳಿಗೆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅಲ್ಲಿನ ಜನರು ಕೂಡ ತೀರ್ಮಾನ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಒಂದು ಆಕಾಂಕ್ಷೆಗಳ ಪಟ್ಟಿ ಬೆಳೀತಾ ಇದೆ. ಜೊತೆಗೆ ಏನು ಈಗಾಗಲೇ ಒಂದು ಏನು ಯುವ ಮುಖಂಡ ಆಗಿರ್ತಕ್ಕಂಥ ಸಿ ಎಸ್ ಶ್ಯಾಮ್ ಅವರು ಕೂಡ ಓಡಾಟ ನಡೆಸಿದ್ರೆ, ಜೊತೆಗೆ ಆಲೂರು ಲಿಂಗರಾಜ್ ಸೇರಿದಂತೆ ಬಸವರಾಜ ನಾಯ್ಕು ಮತ್ತು ಇನ್ನಿತರೆ ಏನು ಆಕಾಂಕ್ಷೆಗಳಿದ್ದಾರೆ ಅವರೆಲ್ಲರೂ ಕೂಡ ಒಂದು ಆಕಾಂಕ್ಷೆಗಳ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಹಿಂದೆ ಕೂಡ ಏನು ಬಿ ಟಿ ಸಿದ್ದಪ್ಪನವರು 3 ಬಾರಿ ಅಲ್ಲಿ ಒಂದು ಕ್ಷೇತ್ರಕ್ಕೆ ಒಂದು ಟಿಕೆಟ್ಗಾಗಿ ಒಂದು ಅರ್ಜಿ ಸಲ್ಲಿಸಿದ್ರು, ಆದರೆ ಸಿಕ್ಕಿರಲಿಲ್ಲ. ಅವರು ಈಗಾಗಲೇ ಒಂದು ಹೈಕಮಾಂಡ್ ಜೊತೆ ಮತ್ತು RSS ಜೊತೆ ಮೊದಲಿಂದನೂ ಕೂಡ ಒಂದು ನಿಕಟ ಸಂಪರ್ಕ ಇದೆ. ಹೀಗಾಗಿ ಸಿ ಎಸ್ ಶ್ಯಾಮ್ ಅವ್ರಿಗೆ ಈ ಸಾರಿ ಟಿಕೆಟ್ ತಂದೆ ತರ್ತೀವಿ ಅಂತೇಳಿ ಅವರು ಕೂಡ ಒಂದು ಹೋರಾಟ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇನು ಲಿಂಗಾಯತರ ಪ್ರಭಾವ ಕೂಡ ಇರತಕ್ಕಂಥದ್ದು. ಯಾಕಂದ್ರೆ 60,000ಕ್ಕಿಂತ ಹೆಚ್ಚು ಮತಗಳು ಒಂದು ಲಿಂಗಾಯತ ಸಮುದಾಯದಿದೆ, ಜೊತೆಗೆ ಒಂದು 40,000ಕ್ಕೂ ಹೆಚ್ಚು ಮತಗಳು ಏನೋ ದಲಿತ ಇದೆ ಮತ್ತು ST ವೋಟ್ ಇದೆ. ಹೀಗಾಗಿ ಒಂದು ಬಿಜೆಪಿಗೆ ಪ್ರಮುಖವಾಗಿ ಒಂದು ಪೂರಕ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿಯ ಮತಗಳು ಏನೋ ಲಿಂಗಾಯತ ಮತಗಳು ಬಿಜೆಪಿಗೆ ಬೀಳುತ್ತೆ, ಜೊತೆಗೆ ಅಲ್ಲಿನ ದಲಿತ ಮತಗಳು ಅಂದ್ರೆ ಎಸ್ಸಿ ಈಗಾಗಲೇ ಏನೋ ಎಸ್ ಟಿ ಮೀಸಲಾತಿ ಹೆಚ್ಚಳ ಆಗಿರೋದ್ರಿಂದ ಎಸ್ ಟಿ ಮತಗಳು ಕೂಡ ಒಂದು ಬಿಜೆಪಿಗೆ ಒಲವು ಸಾಧ್ಯತೆಗಳು ಕೂಡ ಇದಾವೆ. ಅದ್ರ ಜೊತೆಗೆ ಈಗಾಗಲೇ ಏನು ಕಡಿಮೆ ಅಂತರದಲ್ಲಿ ಕಳೆದ ಬಾರಿ ಸೋತಿರ್ತಕ್ಕಂಥ ಬಸವಂತಪ್ಪನವರು ಕೂಡ ಓಡಾಟ ನಡೆಸ್ತಕ್ಕಂಥದ್ದು. ಯಾಕಂದ್ರೆ ಕೇವಲ 7,000 ಮತಗಳಲ್ಲಿ ಮಾತ್ರ ಅವರು ಸೋತಿದ್ರು. ಹಾಗಾಗಿ ಈ ಬಾರಿ ಶತಾಯಗತ ಗೆಲ್ಬೇಕಂದೇಳಿ ಅವರು ಕೂಡ ಪ್ರಮುಖವಾಗಿ ಓಡಾಟ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಜಿದ್ದಾಜಿದ್ದಿನ ಫೈಟ್ ನಡೆಯುತ್ತೆ ಅಂತೇಳಿ ಎಲ್ಲರೂ ಕೂಡ ಒಂದು ಭರವಸೆ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಧು. ಈಗಾಗಲೇ
ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರು ಏನಿದ್ದಾರೆ ಅವರು ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಹೇಳಿದ ಪ್ರಕಾರ ಇಲ್ಲಿ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಆಗಿದ್ದ ಅವರಿಗೆ ಲಿಂಗಣ್ಣ ಅವರಿಗೆ ಈಗಾಗಲೇ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಇದನ್ನ ಯಾರು ಎನ್ಕ್ಯಾಶ್ ಮಾಡ್ಕೋತಾರೆ ಅನ್ನುವಂಥ ಕುತೂಹಲ ಇದೆ ಸದ್ಯಕ್ಕಂತೂ ಇಲ್ಲಿ ತ್ರಿಕೋನ ಪೈಪೋಟಿ ಅಂತ ಏರ್ಪಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಲ್ಲೇ ಗಮನಿಸೋದಾದ್ರೆ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಇತ್ತ ಕಾಂಗ್ರೆಸ್ ನಲ್ಲೂ ಕೂಡ ಹಲವು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕಂತೂ ಇದೆ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ